ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು, ಸೊ ಹೋಗೋಕ್ಕಾಗಲಿಲ್ಲ ಹಬ್ಬಕ್ಕೆ. ಅಲ್ಲಿ ಏನು ಮಾಡ್ತೀವಿ, ಅದಕ್ಕಿಂತ ಡಬಲ್ ಟ್ರಿಬಲ್ ಜಾಸ್ತಿನೇ ಇದೆ ಇಲ್ಲಿ. ಮನೆಯಲ್ಲಿ ಶಾರ್ಟ್ ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ಬಂದು ಎಲ್ಲರೂ ಟೇಸ್ಟ್ ಮಾಡ್ಬೋದು. ಸೊ ಹೋಳಿಗೆ ತುಂಬ ಸಾಫ್ಟ್ ಆಗಿದೆ, ಹಾಟ್ ಆಗಿ ಸರ್ವ್ ಮಾಡ್ತಾರೆ ಅವರು, ಸೊ ತುಂಬ ಟೇಸ್ಟಿ ಆಗಿದೆ. ಯುಗಾದಿ ಹಬ್ಬನ ಫಸ್ಟ್ ಆಗಿ ನ್ಯೂ ಇಯರ್ ನಮ್ಗೆಲ್ಲರಿಗೂ ಹಬ್ಬಕ್ಕಂತೇಳಿ ಸ್ಪೆಷಲ್ ಆಗಿ ಊಟ ಮಾಡಿ, ಮನೆಯಲ್ಲಿ ಏನು ಮಾಡ್ತಾರೆ ಅದೇ ಥರ ಬಾಳೆ ಎಲೆ ಊಟ ಅದೇ ಥರ ಸರ್ವಿಸ್ ಮಾಡಿ, ಅವ್ರ ಆರೋಗ್ಯ ಕೆಡಿಸ ಬದಲು ಅವ್ರ ಆಯಸ್ಸು ಚೆನ್ನಾಗಿರಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಚೈತ್ರ ಮಾಸದ ಮೊದಲನೇ ದಿನವೇ ಯುಗಾದಿ ಹಬ್ಬ. ಭಾರತದಲ್ಲಿ ವಿಶೇಷವಾಗಿ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷದ ಹಬ್ಬವಾಗಿ ಆಚರಿಸಲಾಗುತ್ತೆ. ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಹೋಳಿಗೆ ಊಟ ಹಾಗೂ ಬೇವು ಬೆಲ್ಲ ವಿಶೇಷವಾದದ್ದು. ಜೀವನದ ಸಿಹಿ ಕಹಿ ಎರಡನ್ನೂ ಪಡೆಯಬೇಕೆಂಬ ಬೇವು ಬೆಲ್ಲಗಳ ಮಿಶ್ರಣವನ್ನ ಸವಿಯಲಾಗುತ್ತೆ. ಇನ್ನು ಹೆಚ್ಎಸ್ಆರ್ ಬಡಾವಣೆಯಲ್ಲಿ ಒಂದು ಪ್ರತಿಷ್ಠಿತ ಹೋಟೆಲ್ಗಳ ಪೈಕಿ ಮೊತ್ತಹಳ್ಳಿ ವೆಜ್ ಹೋಟೆಲ್ ಕೂಡ ಒಂದಾಗಿದೆ. ಕೆಲವೊಬ್ಬರು ಕೆಲಸ ಕಾರ್ಯಗಳ ಕಾರಣ ಕುಟುಂಬದವರಿಂದ ದೂರವಿದ್ದು ಹಬ್ಬವನ್ನ ಆಚರಿಸ್ತಾರೆ. ಅಂತಹವರಿಗಾಗಿಯೇ ಮೊತ್ತಹಳ್ಳಿ ವೆಜ್ ಹೋಟೆಲ್ನಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಲಾಗಿತ್ತು. ನಮ್ಮ ಮನೆಗಳಲ್ಲಿ ಅಮ್ಮನ ಕೈಯಿಂದ ಮಾಡಲಾಗಿರುವಂತಹ ರೀತಿಯಲ್ಲೇ ರುಚಿ ರುಚಿಯಾದ ಊಟವನ್ನ ಸವಿದು ಜನ ಸಂತಸ ಪಟ್ರು. ಈ ಹೋಟೆಲ್ ಒಳಗೆ ಪ್ರವೇಶಿಸಿದ್ರೆ ನಮ್ಮ ಮನೆಗಳಿಗೆ ಬಂದಂತೆ ಭಾವನೆಗಳು ಉಂಟಾಯಿತು. ಇನ್ನು ಇಲ್ಲಿ ಯಾವೆಲ್ಲ ವೆರೈಟೀಸ್ಗಳಿವೆ, ಇಲ್ಲಿ ಆಗಮಿಸಿದ್ದಂತಹ ಜನ ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡ್ಕೊಂಬರೋಣ, ಬನ್ನಿ. ಚಂದ್ರಮಾನ ಯುಗಾದಿ ಹಳೆ ಬೇರು ಹೊಸ ಚಿಗಿರಿನೊಂದಿಗೆ ಆರಂಭವಾಗುತ್ತೆ. ಅಂದು ಬೇವು ಮತ್ತು ಬೆಲ್ಲವನ್ನು ಸೇವಿಸುವ ಮೂಲಕ ಕಷ್ಟ ಮತ್ತು ಸುಖಗಳನ್ನು ಎರಡನ್ನೂ ಕೂಡ ಸಮನಾಗಿ ನಾವು ಆರಂಭಿಸ್ತೇವೆ ಎನ್ನುವಂಥ ಪ್ರತೀತವಾಗಿ ಈ ಒಂದು ಯುಗಾದಿಯನ್ನು ಹಿಂದೂಗಳು ಹೊಸ ವರ್ಷವೆಂದು ಆಚರಿಸ್ತಾರೆ. ಎಲ್ಲೆಡೆಯೂ ಕೂಡ ಹೊಸ ವರ್ಷದ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಕಳೆದೆರಡು ವರ್ಷಗಳಿಂದಲೂ ಕೂಡ ಕೊರೋನಾ ಮಹಾಮಾರಿಯಿಂದಾಗಿ ಹಬ್ಬಗಳನ್ನು ಸರಿಯಾಗಿ ಆಚರಣೆ ಮಾಡಿರಲಿಲ್ಲ. ಈ ಬಾರಿಯ ಯುಗಾದಿ ಹಬ್ಬ ಎಲ್ಲೆಡೆಯೂ ಕೂಡ ಸಂಭ್ರಮ ಸಡಗರವನ್ನು ಮನೆ ಮಾಡಿತ್ತು. ಇಲ್ಲೊಂದು ಕಡೆ ಯಾರು ತಮ್ಮ ಊರುಗಳಿಗೆ ಹೋಗಿ ಯುಗಾದಿಯನ್ನು ಆಚರಿಸೋದಕ್ಕೆ ಸಾಧ್ಯ ಆಗೋದಿಲ್ಲವೋ ಅಂಥವರಿಗಾಗಿ ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ, ITBT ನಗರವಾಗಿರುವಂತಹ ದೇಶದ ಒಂದು ಪ್ರತಿಷ್ಠಿತವಾದಂತಹ ಬಡಾವಣೆಯಲ್ಲಿ ಈ ಒಂದು ಯುಗಾದಿ ಹಬ್ಬದ ವಿಶೇಷವಾಗಿ ವಿವಿಧ ರೀತಿಯಾದಂತಹ ಯುಗಾದಿ ಹಬ್ಬದ ವಿಶೇಷವಾದಂತಹ ಊಟವನ್ನು ತಯಾರಿಸಲಾಗಿತ್ತು. ಈ ಒಂದು ರುಚಿ ರುಚಿಯಾದಂತಹ ಭಕ್ಷ್ಯಗಳನ್ನು ಸವಿಯಲು ಸಾಲುಗಟ್ಟಿ ಗ್ರಾಹಕರು ಬಂದಿದ್ದರು. ಹಾಗೆಯೇ ಈ ಒಂದು ಹೋಟೆಲ್ನಲ್ಲಿ ನಿಜವಾದಂತಹ ಎತ್ತಿನ ಗಾಡಿ ಹಾಗೆ ಕೃತಕವಾದಂತಹ ರಾಸುಗಳು ಎಲ್ಲರನ್ನ ಸ್ವಾಗತಿಸುತ್ತಿದ್ವು. ಇಡೀ ಹೋಟೆಲ್ನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಬನ್ನಿ, ಆ ಹೋಟೆಲ್ ಯಾವುದು, ಯುಗಾದಿ ಹಬ್ಬದ ಆ ತಿನಿಸುಗಳನ್ನ ಸವಿದು ಬರೋಣ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಹೌದು, ಯುಗಾದಿ ಅಂತ ತಕ್ಷಣವೇ ನಮಗೆ ನೆನಪಾಗುವಂಥದ್ದೇ ಹೋಳಿಗೆ ಅಥವಾ ಒಬ್ಬಿಟ್ಟು. ವಿಶೇಷವಾಗಿ ಯುಗಾದಿಗೆ ಒಬ್ಬಿಟ್ಟನ್ನು ತಯಾರಿಸಲಾಗುತ್ತೆ. ಹಾಗೆಯೇ ಬೇವು ಬೆಲ್ಲವನ್ನು ಸವಿದು ನಮಗೆ ಈ ಒಂದು ವರ್ಷ ಕಷ್ಟ ಮತ್ತು ಸುಖ, ಸಿಹಿ ಮತ್ತು ಕಹಿಯೊಂದಿಗೆ ನಾವು ಆರಂಭಿಸ್ತೇವೆ ಎಂಬಂಥ ಪ್ರತೀಕವಾಗಿ ಈ ಒಂದು ಬೇವು ಬೆಲ್ಲವನ್ನು ಸವಿತೇವೆ. ಹಾಗೆಯೇ ಯಾರು ತಮ್ಮ ಮನೆಗಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲವೋ ಅಂತಹವರಿಗಾಗಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಬಡಾವಣೆ ಆಗಿರುವಂತಹ HSR ಬಡಾವಣೆಯಲ್ಲಿರುವಂತಹ ಮುತ್ತಳ್ಳಿ ವೆಜ್ನಲ್ಲಿ ಈ ಒಂದು ವಿಶೇಷವಾದಂತಹ ಅಡುಗೆಗಳನ್ನು ತಯಾರಿಸಿ ಗ್ರಾಹಕರಿಗೆ ಒದಗಿಸಲಾಗಿತ್ತು.
ಆ ಎಲ್ಲ ಬಗೆ ಬಗೆಯ ತಿನಿಸುಗಳನ್ನೊಮ್ಮೆ ನೋಡೋಣ ಬನ್ನಿ. ಗ್ರಾಮೀಣ ಶೈಲಿಯಲ್ಲಿನ ಹೈಟೆಕ್ ಸಿಟಿಯಲ್ಲಿರುವಂತಹ ಅತ್ಯುತ್ತಮವಾದಂತಹ ಹೋಟೆಲ್ಗಳ ಪೈಕಿ ಈ ಒಂದು ಮುತ್ತಳ್ಳಿ ವೆಜ್ ಕೂಡ ಒಂದಾಗಿದೆ. ಯುಗಾದಿಯ ವಿಶೇಷವಾಗಿ 25 ಹೆಚ್ಚು ಭಕ್ಷ್ಯಗಳನ್ನು ಇಲ್ಲಿ ತಯಾರಿಸಿ ಗ್ರಾಹಕರಿಗೆ ಉಣಬಡಿಸಲಾಗುತ್ತಿತ್ತು. ಆ ಎಲ್ಲ ದೃಶ್ಯಗಳನ್ನು ವಿಶೇಷವಾಗಿ ಒಬ್ಬಿಟ್ಟು ಹಾಗೆಯೇ ಕೋಸಂಬರಿ ಹಾಗೂ ಇನ್ನಿತರೆ ತಿನಿಸುಗಳು ಎಲ್ಲರನ್ನು ಕೂಡ ಆಕರ್ಷಿಸಿತ್ತು. ಇನ್ನು ಈ ಒಂದು ಮುತ್ತಳ್ಳಿ ವೆಜ್ ಹೋಟೆಲ್ನಲ್ಲಿ ದ್ವಾರ ಬಾಗಿಲಿನಲ್ಲಿ ತಳಿರು ತೋರಣಗಳನ್ನು ಕಟ್ಟಿ ಹಾಗೆಯೇ ಎಲ್ಲರಿಗೂ ಕೂಡ ವಿವಿಧ ಬಗೆಯ ಪುಷ್ಪಗಳು ಸ್ವಾಗತವನ್ನು ಬಯಸುತ್ತಿದ್ದವು. ದ್ವಾರ ಬಾಗಿಲಿನಲ್ಲಿಯೇ ಪಾನಕವನ್ನು ನೀಡುವ ಮೂಲಕ ಗ್ರಾಹಕರನ್ನು ಆಕರ್ಷಿಸುತ್ತಿದ್ದರು. ಒಳಗಡೆ ಎಲ್ಲರಿಗಾಗಿಯೇ ಸುಸಜ್ಜಿತವಾದಂತಹ ಈ ಒಂದು ಹೋಟೆಲ್ನಲ್ಲಿ ದೇಶಕ್ಕಾಗಿ ಮಡಿದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೆಯೇ ಕನ್ನಡದ ಕವಿಗಳು, ಖ್ಯಾತ ಕ್ರೀಡಾಪಟುಗಳ ಭಾವಚಿತ್ರಗಳು ಎಲ್ಲರನ್ನ ಆಕರ್ಷಿಸುತ್ತಿತ್ತು. ಇನ್ನು ದ್ವಾರ ಬಾಗಿಲಿನಲ್ಲಿಯೇ ಗ್ರಾಮೀಣ ಶೈಲಿಯ ಎತ್ತಿನ ಗಾಡಿ ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಕಲ್ಯಾಣಿ ಅಥವಾ ಬಾವಿ ಹಾಗೂ ಕೃತಕವಾಗಿ ನಿರ್ಮಾಣ ಮಾಡಿರುವಂತಹ ಈ ಒಂದು ರಾಸುಗಳು ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. ಇನ್ನು ರುಚಿ ರುಚಿಯಾದಂತಹ ಖಾದ್ಯಗಳನ್ನ ಗ್ರಾಹಕರು ಸವಿದಿದ್ದು ಹೀಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ನನ್ನ ಊರಿನ ನನ್ನ ಮನೆಯಲ್ಲಿಯೇ ಊಟ ಅಂದರೆ ಯುಗಾದಿ ಹಬ್ಬದ ಊಟವನ್ನು ಸವಿದಷ್ಟು ಸಂತೋಷವಾಗುತ್ತಿದೆ ಅಂತೇಳಿ ಗ್ರಾಹಕರು ತಮ್ಮ ಸಂತಸವನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಹ್ಯಾಪಿ ಯುಗಾದಿ ನಿಮಗೂ ಕೂಡ, ಎಲ್ಲರಿಗೂ ಹ್ಯಾಪಿ ಯುಗಾದಿ. ನಾನು ಇಲ್ಲಿ ಬರ್ತಾ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್, ಸೊ ಐ ಲೈಕ್ ದ ಪ್ಲೇಸ್. ಪ್ಲೇಸ್ ತುಂಬ ಚೆನ್ನಾಗಿದೆ. ಒಬ್ಬಟ್ಟು ಈಸ್ ಅ ಬೆಸ್ಟ್ ಥಿಂಗ್. ಆಮೇಲೆ ಅವರು ಎಂಟ್ರೆನ್ಸ್ ಹೇಗೆ ವೆಲ್ಕಮ್ ಮಾಡಿದ್ರು, ದ್ಯಾಟ್ ಈಸ್ ವೆರಿ ಇಂಪ್ರೆಸಿವ್. ಅಂದರೆ ಬೇವು ಬೆಲ್ಲ ಕೊಟ್ಟಿದ್ದು, ಆಮೇಲೆ ಜ್ಯೂಸ್ ಕೊಟ್ಟಿದ್ದು, ಆಮೇಲೆ ಯು ಸಿ ಮೋರ್ ದೆನ್ ಅರೌಂಡ್ 20 ಐಟಮ್ಸ್. ಸೋ ಫಾರ್ ಆಗಲೇ ಹೊಟ್ಟೆ ತುಂಬಿಟ್ಟಿದೆ. ಸೊ ಮನೆ ಮಿಸ್ ಮಾಡಿಕೊಂಡೆ, ಸೊ ಇಲ್ಲಿ ಬಂದಿದ್ದೀನಿ. ಸೊ ಆಲ್ ದ ಫುಡ್ ಇಸ್ ರಿಯಲಿ ಗುಡ್, ಇಟ್ಸ್ ಯಮ್. ಐ ಆಮ್ ಬೇಸಿಕಲಿ ಫ್ರಮ್ ಮಂಡ್ಯ. ಸೊ ನಮ್ಮ ಕಡೆ ಜಾಸ್ತಿ ಹಬ್ಬ ಅಂದರೆ, ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು, ಸೊ ಹೋಗೋಕ್ಕಾಗಲಿಲ್ಲ ಹಬ್ಬಕ್ಕೆ. ಅಲ್ಲಿ ಏನು ಮಾಡ್ತೀವಿ ಅದಕ್ಕಿಂತ ಡಬಲ್ ಟ್ರಿಬಲ್ ಜಾಸ್ತಿನೇ ಇದೆ ಇಲ್ಲಿ. ಸೊ ಎಂಜಾಯ್ ಮಾಡ್ತಾ ಇದ್ದೀನಿ. ಒಂದಂದರೆ ಫ್ಯಾಮಿಲಿ ಮಿಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಬಟ್ ಫುಡ್ ಆಲ್ಮೋಸ್ಟ್ ಲೈಕ್ ಮನೆ ಮೋರ್ ದೆನ್ ದ್ಯಾಟ್. ಒಂದು ಎಮೋಷನ್, ಫುಡ್ ಈಸ್ ಎಮೋಷನ್ ಅಲ್ವಾ. ಸೊ ಇಟ್ಸ್ ಗುಡ್. ಬಂದಿರೋದು ಗುಲ್ಬರ್ಗಾದಿಂದ, ಸೊ ಇಲ್ಲೇ ಸೆಟ್ಲ್ ಆಗಿದ್ದೀವಿ ಬ್ಯಾಂಗ್ಳೂರಲ್ಲಿ. ನಮಗೆ ಈ ಥರ ವೆರೈಟಿಯಾಗಿ ಡಿಶಸ್ನ ಫಸ್ಟ್ ಟೈಮ್ ನೋಡಿರೋದು ನಾನಿಲ್ಲಿ HSRಅಲ್ಲಿ. ಸೊ ಇದು ಮುತ್ತಳ್ಳಿ ವೆಜ್ ಅಂತ, ತುಂಬ ಚೆನ್ನಾಗಿದೆ. ಯುಗಾದಿ ಸ್ಪೆಷಲ್ಗೆ ಇದೆಲ್ಲ ಅರೇಂಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅನಿಸಿದೆ, ಟೇಸ್ಟಿಯಾಗಿದೆ. ಸೊ ಇಷ್ಟೆಲ್ಲ ಅಡುಗೆ ಮನೆಯಲ್ಲಿ ಶಾರ್ಟ್ ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ಬಂದು ಎಲ್ಲರೂ ಟೇಸ್ಟ್ ಮಾಡ್ಬೋದು. ಅಷ್ಟೊಂದೇನಿಲ್ಲ, ಎರಡು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹಾಗೆ ತುಂಬ ಸಾಫ್ಟಾಗಿದೆ, ಹಾಟಾಗಿ ಸರ್ವ್ ಮಾಡ್ತಾರೆ ಅವರು. ಸೊ ತುಂಬ ಟೇಸ್ಟಿಯಾಗಿದೆ. ಕಳೆದ 4-6 ವರ್ಷಗಳಿಂದ HSR ಬಡಾವಣೆಯಲ್ಲಿ ಇರುವಂತಹ ಮುತ್ತಳ್ಳಿ ವೆಜ್ ಎಲ್ಲ ಗ್ರಾಹಕರನ್ನ ಆಕರ್ಷಿಸುತ್ತದೆ. ಎಲ್ಲ ಧರ್ಮೀಯರು ಬಂದು ಈ ಒಂದು ಮುತ್ತಳ್ಳಿ ವೆಜ್ನಲ್ಲಿ ಊಟವನ್ನ ತಿಂಡಿಯನ್ನ ಸವಿತಾರೆ. ಹಾಗೆಯೇ ಈ ಒಂದು ಯುಗಾದಿ ಹಬ್ಬದ ವಿಶೇಷತೆಯನ್ನ ಹೋಟೆಲ್ನ ಮಾಲೀಕರಾದಂತಹ ಪ್ರಶಾಂತ್ ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಿಸಿದ್ದು ಹೀಗೆ. ಎಲ್ಲ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದೀವಿ. ತುಂಬ ಜನರು 2 ಕೊರೋನಾದಿಂದ ಬಳಲಿದ್ದಾರೆ, ಯಾರು ಹಬ್ಬಗಳು ಕೂಡ ನಾವು ಮಾಡಲಿಕ್ಕಾಗಲಿಲ್ಲ. ಇವಾಗ ಅದೇ ನಮಗೆ ಈಗೆಲ್ಲ ಕೊರೋನಾ ಹೋಗಿದೆ, ಎಲ್ಲರೂ ಸುಖಶಾಂತಿ ಹೀಗೆ ಇರಲಿ, ಮುಂದಕ್ಕೇನು ಈ ಥರ ಕಾಯಿಲೆ ಬರದೇ ಇರಲಿ ಅನ್ನೋದು ನಮ್ಮ ಆಶಯ. ಮತ್ತು ಇದು ಅದಕ್ಕೋಸ್ಕರನೇ 2 ನಾವೇನು ಆಚರಣೆ ಮಾಡಿರಲಿಲ್ಲ. ಈ ಸರಿ ಅದಕ್ಕೋಸ್ಕರನೇ ಯುಗಾದಿ ಹಬ್ಬನ ಫಸ್ಟಾಗಿ ನ್ಯೂ ಇಯರ್ ನಮಗೆಲ್ಲರಿಗೂ ಹಬ್ಬಕ್ಕಂತೇಳಿ ಸ್ಪೆಷಲಾಗಿ ಊಟ ಮಾಡಿ ಮನೆಯಲ್ಲಿ ಏನು ಮಾಡ್ತಾರೆ ಅದೇ ಥರ ಬಾಳೆ ಎಲೆ ಊಟ ಅದೇ ಥರ ಸರ್ವಿಸ್ ಮಾಡಿ ಮಾಡ್ತಾಯಿದ್ದೀವಿ. ಒಂದು 25 ವೆರೈಟೀಸ್ ಫಸ್ಟು ನಾವು ಪಾನಕ ಕೊಡ್ತಾ ಇದ್ದೀವಿ ಬಂದವರಿಗೆ. ಎಳ್ಳು ಬೆಲ್ಲ ಸರಿ ಬೇವು ಬೆಲ್ಲ ಕೊಡ್ತಾಯಿದ್ದೀವಿ. ಅದಾದ ನಂತರ ಮಾಮೂಲಿ ಹೋಳಿಗೆ, ಅಕ್ಕಿ ರೊಟ್ಟಿ,
ದೋಸೆ, ಸ್ವೀಟ್ಸು, ಒಂದೆರಡು ಥರ ಸ್ವೀಟ್ಸ್ ಇದೆ, ಮೈಸೂರು ಪಾಕ್ ಥರ ಸ್ವೀಟ್ಸ್ ಇದ್ದಾವೆ. ಸುಮಾರು ಒಂದೆಲ್ಲ ಸೇರಿ ಉಂಟು 25 ಐಟಮ್ಸು ನಾವು. ಇಲ್ಲ ಇಲ್ಲ, ಇವಾಗೆಲ್ಲ ನಾರ್ಮಲ್ ಆಗ್ತಾಯಿದೆ, ಎಲ್ಲ ಜನರು ಬರ್ತಾ ಇದ್ದಾರೆ. ಎಸ್ಪೆಷಲಿ ಮಾಹಿತಿ ತಂತ್ರಜ್ಞಾನ ಅವ್ರು ಕೂಡ ಎಲ್ಲ ಓಪನ್ ಆಗಿ ಹೋಗಿ ಅದೆಲ್ಲ ಸ್ವಲ್ಪ ಜನ ಚೆನ್ನಾಗಿ ಪಿಕಪ್ ಆಗ್ತಾಯಿದೆ. ನಮ್ಗೆ ಅದೆಲ್ಲದಕ್ಕಿಂತ ಮುಂಚೆಯಾಗಿ ನಮ್ಮತನವನ್ನು ಉಳಿಸ್ಕೋಬೇಕು. ಆಮೇಲೆ ಜನರಿಗೆ ಹಳೆಯದನ್ನ ಮರಿಬಾರ್ದು, ಹೊಸದೇನೇ ಬಂದಿರ್ಬೋದು ಆವಿಷ್ಕಾರ, ಹಳೆಯದು ಮರಿಬಾರ್ದು ಅಂತ ನೆಕ್ಸ್ಟ್ ಜನ್ರೇಷನಿಗೆ ತೋರಿಸ್ಲಿಕ್ಕೋಸ್ಕರ ಈ ಥರ ಊಟದ ಜೊತೆಗೆ ನಾವು ಇದನ್ನು ಇದು ಮಾಡ್ತಾಯಿದ್ದೀವಿ. ಇನ್ನು ಮುಂಚೆ ನಾವು ಹಳ್ಳಿಯಿಂದ ಬಂದಿದ್ದೀವಿ, ಹೋಟೆಲ್ಲೇ ನಮಗೆ ಊಟ ಕೊಟ್ಟಿರೋದು ಇಷ್ಟೊತ್ತವರೆಗೂ. ನಾವು ಅವಾಗ ಬಂದಲ್ಲಿಂದನೂ ನಮಗೆ ಅನ್ನ ಹಾಕಿರೋದೇ ನಮ್ಗೆ ಈ ಫೀಲ್ಡಲ್ಲೇ ಏನಾದರೂ ಮಾಡೋಣ ಅಂತೇಳಿ ಇದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ನಮ್ಮದು ನ್ಯಾಚುರಲ್ ಫುಡ್, ನೋ ಕಲರ್, ನೋ ಟೇಸ್ಟಿಂಗ್ ಪೌಡ್ರು, ವಿತೌಟ್ ನ್ಯಾಚುರಲಾಗಿ ಏನು ಮಾಡೋಕ್ಕಾಗತ್ತೆ, ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಜನರಿಗೆ ಒಳ್ಳೆ ಊಟ ಕೊಡಲಿಕ್ಕೆ ಅದನ್ನು ಮಾಡ್ತೇವೆ. ಅದು ಇವಾಗೆಲ್ಲರೂ ಗಂಡ ಹೆಂಡತಿ ಎಲ್ಲ ಬ್ಯುಸಿ ಲೈಫ್, ಅದರಲ್ಲಿ ನಮ್ಮ ಹೋಟೆಲ್ನವರು ನಾವು ಅವರಿಗೆ ವಿಷ ಹಾಕಿ ಕಲ್ಲರು ಟೇಸ್ಟಿಂಗ್ ಪೌಡ್ರುಗಳನ್ನ ಹಾಕಿ ಅಡುಗೆ ಮಾಡಿ ಅವ್ರ ಆರೋಗ್ಯ ಕೆಡಿಸೋ ಬದಲು ಅವ್ರ ಆಯಸ್ಸನ್ನ ಚೆನ್ನಾಗಿರಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಒಟ್ಟಿನಲ್ಲಿ ಯಾರು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ವೋ ಅಂತಹವರಿಗಾಗಿ HSR ಬಡಾವಣೆಯಲ್ಲಿರುವಂತಹ ಮುತ್ತಳ್ಳಿ ವೆಜ್ನಲ್ಲಿ ಯುಗಾದಿ ಹಬ್ಬಕ್ಕಾಗಿ ತಯಾರಿಸಲಾಗಿದ್ದಂತಹ ವಿವಿಧ ಬಗೆಯ ಖಾದ್ಯಗಳು, ಭಕ್ಷ್ಯಗಳು ಎಲ್ಲರನ್ನ ಆಕರ್ಷಿಸಿತ್ತು. ಮತ್ತು ಈ ಒಂದು ಖಾದ್ಯಗಳು ಎಲ್ಲ ಗ್ರಾಹಕರ ಮೆಚ್ಚುಗೆಯನ್ನು ಕೂಡ ಪಡೆದಿತ್ತು. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಹಿಂದೆ ಭೇಟಿ ಕೊಡಿ HSR ಬಡಾವಣೆಯಲ್ಲಿರುವಂಥ ಮುತ್ತಳ್ಳಿ ವೆಜ್ ಹೋಟೆಲ್. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.